ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ 2023-24 ಆರನೇ ತರಗತಿ ಗಣಿತದಲ್ಲಿ ಶೀರ್ಷಿಕೆ 3 ಮತ್ತು 4 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ಆರನೇ ತರಗತಿಯವರಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ, ಗಣಿತ, ಎಸ್, ಸಮಾಜ ವಿಜ್ಞಾನ ಮತ್ತು ಹಿಂದಿ ವಿಷಯದಲ್ಲಿ ನಾವು ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ. ದಯಮಾಡಿ ಅವುಗಳನ್ನು ನೋಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ಶೀರ್ಷಿಕೆ 3, ಸಂಖ್ಯೆಗಳೊಂದಿಗೆ ಆಟ. ಇಲ್ಲಿ ಚಟುವಟಿಕೆ 3.1 ಸಮ ಮತ್ತು ಬೆಸ ಸಂಖ್ಯೆಗಳಿದ್ದಾವೆ. ಸೊ ಇಲ್ಲಿ ಒಂದು ಪ್ರಶ್ನೆ ಇತ್ತು, ಈ ಮೇಲೆ ಕೊಟ್ಟಿರ್ತಕ್ಕಂಥ ಈ ಸಂಖ್ಯೆಗಳನ್ನು ಬಿಡಿ ಸ್ಥಾನಗಳಲ್ಲಿ 0, 2, 4, 6, 8 ಹೊಂದಿರತಕ್ಕಂಥ ಸಂಖ್ಯೆಗಳನ್ನು ಮತ್ತು ಉಳಿದ ಸಂಖ್ಯೆಗಳನ್ನು ಬರೀಬೇಕು. ಗುಂಪು 1 ಬಿಡಿ ಸ್ಥಾನದಲ್ಲಿ 0, 2, 4, 6, 8 ಹೊಂದಿರಬೇಕು. ನೆಕ್ಸ್ಟ್ ಬಿಡಿ ಸ್ಥಾನದಲ್ಲಿ 0, 2, 4, 6, 8 ಹೊರತುಪಡಿಸಿ ಬರೀಬೇಕು ಅಂತ ಕೇಳಿದರೆ, ಸೊ ಇದು ಉತ್ತರವನ್ನು ನೋಡ್ಕೊಡ್ರಿ. ಇನ್ನು ಅದೇ ಥರ ಎರಡು ಗುಂಪಿನ ಸಸ್ಯಗಳನ್ನು, ಎರಡು ಗುಂಪಿನ ಸಂಖ್ಯೆಗಳನ್ನು 2 ಭಾಗಿಸಿದಾಗ ಏನು ಬರ್ತದೆ ಅಂತ ಕೇಳಿದರೆ, 2, 4, 6, 8 ಇದ್ರೆ ಶೇಷ 0 ಬರ್ತದೆ. ಬಿಡಿ ಸ್ಥಾನದಲ್ಲಿ 1, 3, 5, 7, 9 ಇದ್ರೆ ಶೇಷ 1 ಆಗ್ತದೆ. 2 ಗುಣಕ ಸಂಖ್ಯೆಗಳು ಯಾವತ್ತೂ ಕೂಡ ಸಮ ಸಂಖ್ಯೆ ಆದರೆ 2 ಗುಣಕ ಆಗಿರದ ಸಂಖ್ಯೆಗಳೇ ಬೆಸ ಸಂಖ್ಯೆ ಆಗಿರ್ತವೆ. ಇಲ್ಲಿ ಯಾವತ್ತೂ ಕೂಡ ಸಮಸಂಖ್ಯೆ ಬಂದಾಗ ಸಮಸಂಖ್ಯೆನೇ ಬರ್ತದೆ, ಸಮಸಂಖ್ಯೆ ಜೊತೆ ಬೆಸ ಸಂಖ್ಯೆ ಬಂದಾಗ ಬೆಸ ಸಂಖ್ಯೆನೇ ಇರ್ತದೆ ಅನ್ನೋದನ್ನು ಬರೀಬೇಕಿತ್ತು. ಇನ್ನು ಚಟುವಟಿಕೆ ಅಲ್ಲಿ ಮುಂದೆ ಹೋದಂಗೆ ಒಂದು ಪ್ರಶ್ನೆ ಇತ್ತು, ಬೆಸ ಕೂಡಿಸಿದಾಗ ಏನಾಗ್ತದೆ ಅಂತ ಕೇಳಿದರೆ ಅಲ್ಲಿ ಸಮಸಂಖ್ಯೆ ಅಂತಕ್ಕಂಥದ್ದು ಬರ್ತದೆ. ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಮತ್ತು ಭಾಜ್ಯ ಸಂಖ್ಯೆಗಳಿದ್ದಾವೆ. 1 ಅಪವರ್ತನ 1, 1, 2 ಅಪವರ್ತನಗಳ ಸಂಖ್ಯೆ 2, 1, 3 ಅಪವರ್ತನಗಳ ಸಂಖ್ಯೆ 2, 1, 2, 4, 3, 1, 5, 2, 1, 5, 3, 6, 4, 1, 7, 2, 1, 2, 4, 8, 4, 1, 3, 9, 3, 1, 2, 5, 10, 4, 1, 11, 2, 1, 2, 3, 4, 6, 12 ಅಪವರ್ತನಗಳ ಸಂಖ್ಯೆ 6, 1, 13 ಅಪವರ್ತನಗಳ ಸಂಖ್ಯೆ 2. ಇಲ್ಲಿ ಈ ಅಪವರ್ತನ ಹೊಂದಿರತಕ್ಕಂಥ ಗುಂಪನ್ನು 1 ತೆಗೆದುಕೊಂಡಾಗ ಅಪವರ್ತನಗಳ ಸಂಖ್ಯೆ 2 ಮಾತ್ರ ಹೊಂದಿರುವ ಸಂಖ್ಯೆಗಳ ಗುಂಪು 2, 3, 5, 7, 11, 13 ಆಗಿರ್ತದೆ. ಆದರೆ ಅದೇ ಅಪವರ್ತನ ಸಂಖ್ಯೆ 2 ಹೆಚ್ಚು ಹೊಂದಿರುವ ಸಂಖ್ಯೆಗಳ ಗುಂಪನ್ನು ತೆಗೆದುಕೊಂಡ್ರೆ 4, 6, 8, 9, 10, 11, 12 ಆಗಿರ್ತದೆ. 10 ಮತ್ತು 12 ಆಗಿರ್ತದೆ, 11 ಅಲ್ಲ. ಎಸ್. ಮುಂದೆ ಭಾಜ್ಯ ಸಂಖ್ಯೆ ಅಂದರೆ ಏನು ಕೇಳಿದರೆ, 2 ಹೆಚ್ಚು ಅಪವರ್ತನ ಇದ್ರೆ ಅದು ಭಾಜ್ಯ ಸಂಖ್ಯೆ. ಕೇವಲ 2 ಅಪವರ್ತನ ಸಂಖ್ಯೆ ಇದ್ರೆ ಅದನ್ನು ಅವಿಭಾಜ್ಯ ಸಂಖ್ಯೆ, ಅದನ್ನು ಸಹಭಾಜ್ಯ ಅಂತಲೂ ಕೂಡ ಕರೀತಾರೆ. ಬಿಟ್ಟಸ ತುಂಬಬೇಕಾಗಿತ್ತು, ಸಂಖ್ಯೆ 1 ಅಂತಕ್ಕಂಥದ್ದು ಭಾಜ್ಯ ಸಂಖ್ಯೆಯೂ ಅಲ್ಲ, ಅವಿಭಾಜ್ಯ ಸಂಖ್ಯೆಯೂ ಅಲ್ಲ. ಯಾವ ಸಂಖ್ಯೆಗೆ ಕೇವಲ ವಿಭಿನ್ನ ಅಪವರ್ತನಗಳಿವೆಯೋ ಅವುಗಳನ್ನು ಭಾಜ್ಯ ಸಂಖ್ಯೆ ಅಂತೀವಿ. 2 ಹೆಚ್ಚು ಅಪವರ್ತನ ಹೊಂದಿರುವ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆ ಅಂತೀವಿ. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2, ಅತಿ ಚಿಕ್ಕ ಭಾಜ್ಯ ಸಂಖ್ಯೆ 4, ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ 2. ಸೊ ಮುಂದೆ ಎಸ್, ಮುಂದಿನ ಸಾಲಿನ ಸಂಖ್ಯೆ ಕಾಲಮ್ನಲ್ಲಿ ಸರಿಯಾದ ಸಂಖ್ಯೆಯಿಂದ ಭಾಗಿಸಬೇಕಾದ್ರೆ ಬಾಕ್ಸ್ನಲ್ಲಿ ಗುರುತು ಮಾಡಬೇಕು. ಸಂಖ್ಯೆ ಇದೆ, ಈ ಕಡೆ ಭಾಗಾಕಾರ ಇದೆ. ಸೊ ಭಾಗಿಸ್ಲಿಕ್ಕೆ ಬರ್ತಾರೆ ರೈಟ್ ಹೊಡಿಬೇಕು, ಭಾಗಿಸ್ಲಿಕ್ಕೆ ಬರದೇ ಇದ್ರೆ ತಪ್ಪು ಅಂತಕ್ಕಂಥದ್ದು ಹಾಕಬೇಕು. ಇಲ್ಲ ಆಲ್ರೆಡಿ ಇದನ್ನು ಹಾಕಿದ್ದೀನಿ, ನೋಡ್ಕೊಡ್ರಿ. ಸೊ ಮುಂದೆ ಇಲ್ಲಿ ಸಮನಾಗಿ ಹಂಚುವ ಆಟ ಮತ್ತು ಅಪವರ್ತನಗಳ ಸಂಖ್ಯೆ ಇದೆ. ಇಲ್ಲಿ ಹುಣಸೆ ಬೀಜ 1 ಹಂಚಲು ಸಾಧ್ಯವಾದ ವಿದ್ಯಾರ್ಥಿಗಳ ಸಂಖ್ಯೆ 8, ಉಳಿದ ಬೀಜಗಳ ಸಂಖ್ಯೆ 0. ಸೊ ಇದನ್ನು ಹೇಗೆ ಬರಿಬಹುದು, 1 × 8 + 0, ಅದನ್ನೇ 2 × 4 + 0, 3 × 2 + 2, 4 × 2 + 0, 5 × 1 + 3, 6 × 1 + 2 ಅಂತಕ್ಕಂಥದ್ದನ್ನು ಬರಿಬಹುದು. ಯಾವ ಸಾಧ್ಯತೆಗಳಲ್ಲಿ ಉಳಿದ ಹುಣಸೆ ಬೀಜಗಳ 0 ಆಗಿದ್ದೀವಿ ಅಂತ ಕೇಳಿದರೆ 1, 2, 4, 8 ಬರ್ತದೆ. ಸೊ ತೀರ್ಮಾನ 1, 2, 4, 8 ಸಂಖ್ಯೆಗಳಿಂದ ನಿಶೇಷವಾಗಿ ಭಾಗವಹಿಸಲ್ಪಡ್ತವೆ, ಅಂದರೆ 8 ಅಪವರ್ತನಗಳು 1, 2, 4, 8 ಆಗಿರ್ತದೆ. ಮಿಯಾಮಾಟ ಗುಣಕಗಳ ಪರಿಕಲ್ಪನೆ. ಇಲ್ಲಿ 3 ಗುಣಕಗಳನ್ನಂದ್ರೆ 3 ಮಗ್ಗಿಸಾಲು ಬರೀಬೇಕು, 4 ಗುಣಕಗಳಂದ್ರೆ 4 ಮಗ್ಗಿಸಾಲು, 5 ಗುಣಕಗಳಂದ್ರೆ 5 ಮಗ್ಗಿಸಾಲು, 6 ಗುಣಕಗಳಂದ್ರೆ 6 ಮಗ್ಗಿಸಾಲುಗಳನ್ನು ಬರಿಬೇಕಿತ್ತು. ಇನ್ನು 3.6 ಕೇಳಿದರೆ 6.8 ಲಸಾಗುವನ್ನು ನೋಡಿದಾಗ ಅದರಲ್ಲಿ ಯಾವುದು ದೊಡ್ಡದು ಕೇಳಿದರೆ 6 ಮತ್ತು 8. ಇನ್ನು ನೆಕ್ಸ್ಟ್ ಇಲ್ಲಿ ಥಟ್ ಅಂತ ಲಸಾಗುಗಳನ್ನು ಹೇಳಬೇಕಾಗಿತ್ತು. 8, 12 ಲಸಾಗು 24, 11, 12 60, 3, 6 6, 4, 5 20, 8, 16 24 48 ಆಗ್ತದೆ. ಇನ್ನು ಅಪವರ್ತನ ಜಾತ ಅಂತ ಒಂದು ಇದೆ. ಇಲ್ಲಿ ಮಸಾಗಳನ್ನು ಥಟ್ ಅಂತ ಹೇಳಿ ಅಂತ ಕೇಳಿದರೆ 4, 6 2 ಆಗ್ತದೆ, 24 ಮತ್ತು 36 12, 3 ಮತ್ತು 6 3, 4 ಮತ್ತು 5 1, 8, 16 24 ಒಂದು ಮಸಾ 8 ಆಗಿರ್ತದೆ.
ಸೊ ಅಪವರ್ತನ ಜಾತ ನೋಡ್ಕೊಡ್ರಿ, ಈ ಕಡೆ ಅಪವರ್ತನಗಳಿದಾವೆ, ಈ ಕಡೆ ಸಂಖ್ಯೆಗಳಿದಾವೆ, ಎಷ್ಟು ಅಪವರ್ತನ ಇದಾವ ಅನ್ನೋದನ್ನ ತಾವ್ ಏನ್ ಮಾಡ್ಬೇಕಾಗಿತ್ತು, ಟಿಕ್ಕಿಗಳನ್ನ, ಗುರುತುಗಳನ್ನ, ಚಿಹ್ನೆಗಳನ್ನ ಹಾಕ್ಬೇಕಿತ್ತು. ಇದು ಉತ್ತರ ಇದೆ. ಸೊ ನೋಡ್ಕೊಡ್ರಿ ಮುಂದೆ. ಎಸ್, ಒಂದ್ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ, ಕೋಷ್ಟಕದಲ್ಲಿ ಕರ್ಣ ಡ್ಯಾಶ್ ಚುಕ್ಕಿಗಳ ಸಾಲನ್ನ ಸೂಚಿಸ್ತದೆ ಅಂತ ಕೇಳಿದ್ರೆ, ಪ್ರತಿ ಸಂಖ್ಯೆ ಅದೇ ಸಂಖ್ಯೆ ಅಪವರ್ತನವನ್ನ ಸೂಚಿಸ್ತದೆ. ಇನ್ನ ಒಂದ್ ಪ್ರಶ್ನೆ ಇದೆ ನೋಡಿ ಇಲ್ಲಿ, ಸುರೇಶ 4, 8, 12, 16 ಈ ದಿನಾಂಕಗಳಿಂದ ಮಾರುಕಟ್ಟೆಗೆ ಹೋದರೆ ಅನಿಲ 6, 12, 18, 24 ಹೋಗ್ತಾನೆ. ಅವರಿಬ್ಬರು ಹೋಗುವ ದಿನ ಕಂಡಿಡಲು ಲಸಾಗು ಕಂಡಿಡಬೇಕಂತ ಕೇಳಿದ್ದಾರೆ. ಸೊ ಲಸಾ ನೋಡಿದಾಗ 12 ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಸಿಗ್ತದೆ. ಇನ್ನು ಮಸಾ ಅನ್ವಯ ಕೇಳಿದ್ದಾರೆ. ಇಲ್ಲಿ ಟೋಟಲಿ ಒಂದು ಸಮಸ್ಯೆ ಇದೆ, ಈ ಸಮಸ್ಯೆ ಒಟ್ಟು ಮಸಾ 6 ಬರ್ತದೆ. ಇನ್ನು 8ನೇ ತರಗತಿಯಲ್ಲಿನ ಗುಂಪುಗಳು 1, 2, 3, 6, 9ನೇ ತರಗತಿ 1, 2, 3, 4, 6, 10ನೇ ತರಗತಿಯಲ್ಲಿನ ಗುಂಪುಗಳು 1, 2, 3, 6 ಅಂದರೆ ಒಟ್ಟು 20 ವಿದ್ಯಾರ್ಥಿಗಳು, 24 8th 9th 36 10th 42 ಒಟ್ಟಾರೆ ಸಾಮಾನ್ಯ ಅಪವರ್ತನ ಮಾಡಿದಾಗ 1, 2, 3 ಮತ್ತು 6 ಏನಾಗ್ತಪ್ಪ ಅಂದ್ರೆ ಸಾಮಾನ್ಯವಾಗಿ ಬರ್ತಾವೆ. ಇಲ್ಲಿ ಮಸ ಮತ್ತು ಲಸಗಳನ್ನ ಎಲ್ಲಿ ಅನ್ವಯಿಸ್ತವೆ ಅವುಗಳನ್ನ ಸನ್ನಿವೇಶಗಳನ್ನ ಕೇಳಿದ್ದಾರೆ. ಅಲ್ಲಿ ಏನು ಬರಿಬಹುದು, ಮಸ ಅಂದ್ರೆ ವಿವಿಧ ವಸ್ತುಗಳ ಅಳತೆಯನ್ನ ಮಾಡಬೇಕಾದ್ರೆ ಮಸ ಕಂಡುಹಿಡಿಬಹುದು, ವಿವಿಧ ಗುಂಪುಗಳ ವಿದ್ಯಾರ್ಥಿಗಳನ್ನ ಎಣಿಕೆ ಮಾಡಬೇಕಾದ್ರೆ ಮಸ ಮಾಡಬಹುದು, ಪುನರಾವರ್ತನೆಯಾಗುವ ಸಂಖ್ಯೆಗಳನ್ನ ಕಂಡುಹಿಡಲಿಕ್ಕೆ ಲಸ ಮಾಡಬಹುದು, ಹೆಚ್ಚಿನ ವಸ್ತುಗಳನ್ನ ಸಮಾನವಾಗಿ ಬೇರೆ ಬೇರೆ ಪೆಟ್ಟಿಗೆಯಲ್ಲಿ ತುಂಬಲಿಕ್ಕೆ ಲಸಗಳನ್ನ ಮಾಡಬಹುದು. ಇನ್ನು 12ರ ಅಪವರ್ತನ ಅಂದ್ರೆ 12ರ ಮಗ್ಗಿಸಾಲು, 5ರ ಗುಣಕಗಳು ಅಂದ್ರೆ 5ರ ಮಗ್ಗಿಸಾಲುಗಳನ್ನ ಬರಿಬೇಕಿತ್ತು. 8 ಮತ್ತು 10ರ ಲಸಾಗು 40 ಆದ್ರೆ 8 ಮತ್ತು 10ರ ಮಸ 2 ಆಗ್ತದೆ. ಇಲ್ಲಿ ಒಂದು 4ರಲ್ಲಿ ಪ್ರಶ್ನೆ ಇತ್ತು. ಸೊ ಟೋಟಲ್ ಎಷ್ಟಾಗ್ತದಪ್ಪ ಅಂದ್ರೆ 4 ಅಡಿ ಉದ್ದ ಇಂಟು 4 ಅಡಿ ಅಗಲ ಅಂತಕ್ಕಂಥದ್ದಾಗ್ತದೆ. ಇಲ್ಲಿ ಮಸ ಮತ್ತು ಲಸಗಳ ಸನ್ನಿವೇಶಗಳನ್ನ ಕೇಳಿದರೆ ಆಲ್ರೆಡಿ ಇಲ್ಲಿ ಇದಾವಲ್ಲ, ಇವೇ ಸನ್ನಿವೇಶಗಳನ್ನ ನೀವು ಏನ್ ಮಾಡಬಹುದಾಗಿತ್ತು, ಮಸ ಮತ್ತು ಲಸಾದ ಬರಿಬಹುದಾಗಿತ್ತು. ಇನ್ನ ಶೀರ್ಷಿಕೆ 4ಕ್ಕೆ ಹೋಗೋಣ. ಅಲ್ಲಿ ರೇಖಾಗಣಿತದ ಮೂಲ ಕಲ್ಪನೆಗಳು ಅಂತ ಇದಾವೆ. ಇಲ್ಲಿ ಎಸ್ ಒಂದು ರೇಖೆದ ಬಗ್ಗೆ ಒಂದು ಪ್ರಶ್ನೆ ಇತ್ತು, ಬಿಟ್ಟ ಸ್ಥಳ ಅಲ್ಲಿ ಬರಿಬೇಕಿತ್ತು. ರೇಖಾಖಂಡವನ್ನ ಎರಡೂ ಕಡೆ ವೃದ್ಧಿಸಿದಾಗ ರೇಖೆ ಉಂಟಾಗ್ತದೆ. ಸೊ ಮುಂದೆ ಕಿರಣ ಇಲ್ಲಿ ಬರಿಬೇಕು. ಒಂದು ನಿರ್ದಿಷ್ಟ ಬಿಂದುವಿನಿಂದ ಹೊರಟ ಅಪರಿಮಿತ ವೃದ್ಧಿಸಿದ ರೇಖೆ ಆಗಿರ್ತದ ಅಂತ ಬರೀರಿ. ಈ ಚಿತ್ರದಲ್ಲಿ ಎ ಏನಾಗಿರ್ತದಪ್ಪ ಅಂದ್ರೆ ಮೂಲ ಬಿಂದು, ಎ ಬಿ ಅಂತಕ್ಕಂಥದ್ದು ಕಿರಣದ ಹೆಸರು ಅನ್ನೋದನ್ನು ಬರೀರಿ. ಮುಂದೆ ಬಿಂದು ಅಂತಕ್ಕಂಥದ್ದು ಸ್ಥಾನ ನಿರ್ಧರಿಸ್ತದ. ರೇಖಾಖಂಡ ಎರಡು ಬಿಂದುಗಳ ನಡುವಿನ ಕನಿಷ್ಠ ದೂರ ಆಗಿರ್ತದ. ಕಿರಣ ಒಂದು ನಿರ್ದಿಷ್ಟ ಬಿಂದುವಿನಿಂದ ಹೊರಟು ಅಪರಿಮಿತವಾಗಿ ವೃದ್ಧಿಸಿದ ರೇಖೆ ಸರಳ ರೇಖೆ ಅಂದ್ರೆ ರೇಖಾಖಂಡ ಎರಡೂ ಕಡೆಗೆ ವೃದ್ಧಿಸಿದ್ರೆ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಸರಳ ರೇಖೆ ಸಿಗ್ತದ. ಇನ್ನ ಇಲ್ಲಿ ಚಟುವಟಿಕೆ 4.5ರಲ್ಲಿ ಕನ್ನಡ ವರ್ಣಮಾಲೆಯ ಸ್ವರಾಕ್ಷರಗಳನ್ನ ಮುಂದಿನ ಪಟ್ಟಿಯಂತೆ ವರ್ಗೀಕರಿಸಿ ಸರಳ ವಕ್ರರೇಖೆಗಳು ಅ ಉ ಎ ಐ ಓ ಔ, ಸರಳವಲ್ಲದ ವಕ್ರರೇಖೆಗಳು ಆ ಇ ಮತ್ತು ರು ಆಗಿರ್ತದ. ಇನ್ನ ಮುಂದೆ ತ್ರಿಭುಜಗಳಿದಾವೆ. ಸೊ ತ್ರಿಭುಜಗಳನ್ನ ಈ ತರ ರಚನೆಗಳನ್ನ ಮಾಡಿ, ಸೊ ಎಷ್ಟು ಕೋನಗಳಿದಾವೆ ನೋಡಿ, 90, 45, 60 ಮತ್ತು 30. ಈ ಚಿತ್ರದಲ್ಲಿ ಎಷ್ಟು ಕೋನಗಳಿದಾವೆ ಅಂತ ಕೇಳಿದರೆ ಕೋನ ಕ್ಯೂ ಎನ್ ಪಿ, ಕೋನ ಪಿ ಎನ್ ಒ, ಕೋನ ಕ್ಯೂ ಎನ್ ಒ ಉತ್ತರ ಆಗಿರ್ತದೆ. ಇನ್ನ ಸರಿಯಾದ ವಾಕ್ಯ ಯಾವುದು ಅಂತ ಕೇಳಿದರೆ, ಸೊ ಚಿತ್ರ 4.5 ಅಂತಕ್ಕಂಥದ್ದು ಸರಿ ಇದೆ. ಇನ್ನ ಇಲ್ಲಿ 4.1ರಲ್ಲಿ ರೇಖಾಖಂಡಗಳ ಸಂಖ್ಯೆ 9 ಆಗ್ತದೆ, ಚತುರ್ಭುಜಗಳ ಸಂಖ್ಯೆ 4 ಆಗ್ತದೆ. ಈ ಚಿತ್ರದಲ್ಲಿನ ಕಿರಣಗಳು ಎ ಡಿ ಎ ಸಿ ಎ ಬಿ, ಮೂಲ ಬಿಂದು ಎ ಆಗಬೇಕು, ಆಮೇಲೆ ಇದು ಬಿ ಸಿ ಡಿ ಅಂತಕ್ಕಂಥದ್ದು ಆಗಬೇಕು. ಇನ್ನು ಎಸ್ ಕನಿಷ್ಠ ಸಂಖ್ಯೆಯ ಬಾಹುಗಳನ್ನೊಳಗೊಂಡ ಬಹುಭುಜಾಕೃತಿ ಯಾವುದು ಕೇಳಿದರೆ ತ್ರಿಭುಜ ಬರೀರಿ. ರೇಖೆಯ ಲಕ್ಷಣಗಳಂದ್ರೆ ರೇಖೆಗಳ ಬಿಂದುಗಳು ನೇರವಾಗಿರ್ತವೆ. ಇನ್ನು ಬಿಂದುಗಳಲ್ಲಿ ಒಂದು ಚುಕ್ಕೆಯನ್ನ ಬಿಂದು ಅಂತ ಕರೀತಾರೆ. ತ್ರಿಭುಜ ಅಂದ್ರೆ ಮೂರು ಬಾಹು ಮತ್ತು ಕೋನಗಳಿಂದ ಆಗಿರ್ತದೆ ಅನ್ನೋದನ್ನ ಬರಿಬೇಕು. ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ದಲ್ಲಿ ಏನದಪ್ಪ ಅಂದ್ರೆ ಒಂದು ವಿಡಿಯೋ ಇದೆ, ಆ ವಿಡಿಯೋಗಳನ್ನ ನೋಡಿ ಅಂತ ಹೇಳಿದ್ದಾರೆ. ಇಷ್ಟಿತ್ತು ನೋಡಿ 6ನೇ ತರಗತಿಯ ಗಣಿತದ ಶೀರ್ಷಿಕೆ 3 ಮತ್ತು 4ರ ಉತ್ತರಗಳನ್ನ. ಸೊ ದಯಮಾಡಿ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡ್ಲಿಕ್ಕೆ ಮರೆಯದಿರಿ. ಕನ್ನಡ, ಸಮಾಜ ವಿಜ್ಞಾನ, ಹಿಂದಿ ಮತ್ತೆ ಎಸ್ ಇಂಗ್ಲಿಷ್ನ ವಿಡಿಯೋಗಳನ್ನ ಸಹಿತ ತಪ್ಪದೆ ನೋಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.